ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನ ಅಡಿಯಲ್ಲಿ ಬರತಕ್ಕಂತಹ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿಯ ಮಿನಿಟಿನಲ್ಲಿ ಮೆಗಾ ಮಾಹಿತಿ. ಇದಕ್ಕೆ ಡ್ರೋನ್ ಸಿಂಪರಣ ಯಂತ್ರ ಅಂಥೇಳಿ ಕರೀತಾರೆ ಇದಕ್ಕೆ. ಇದನ್ನು ಸಾಮಾನ್ಯವಾಗಿ ನಾವು ಸಿಂಪರಣೆ ಮಾಡಲಿಕ್ಕೆ ಉಪಯೋಗ ಮಾಡ್ಕೋಬೋದು. ಇದು ಒಂದು 10 ಲೀಟರ್ ಇರತಕ್ಕಂಥ ಒಂದು ಕೆಪಾಸಿಟಿ ಇರ್ತೈತಿ. ಆಮೇಲೆ ಇದ್ರ ಮೇಲೆ ಬ್ಯಾಟ್ರಿನೂ ಕೂಡ ಒಂದು ಚಾಲಿತವಾಗಿರ್ತೈತಿ ಇದಕ್ಕೆ. ಇದರಿಂದ ಏನಾಗ್ತಿತ್ತಪ್ಪ ಅಂತಂದ್ರೆ ನಾವು ಸಿಂಪರಣೆ ಮಾಡಲಿಕ್ಕೆ, ಕೀಟನಾಶಕಗಳನ್ನು ಸಿಂಪರಣೆ ಮಾಡಲಿಕ್ಕೆ ಅಥವಾ ಶಿಲೀಂದ್ರನಾಶಕಗಳನ್ನು ಸಿಂಪರಣೆ ಮಾಡಲಿಕ್ಕೆ ಉಪಯೋಗ ಮಾಡ್ಕೋಬೋದು ಅಂತ ಹೇಳ್ಬೋದು. ಇಲ್ಲಿ ನಾವು ತೊಗರಿಯ ಒಂದು ಕಾಯಿ ಕೊರಕದ ನಿರ್ವಹಣೆಗಾಗಿ ಒಂದು ಪ್ರಾಯೋಗಿಕವಾಗಿ ಒಂದು ಪ್ರಾತ್ಯಕ್ಷಿಕೆಯನ್ನು ಮಾಡಿದ್ದೇವೆ ಇಲ್ಲಿ. ಇದು ಏನಾಗ್ತಿತ್ತಪ್ಪ ಅಂತೇಳಂತಂದ್ರೆ ಇದರದೊಂದು ಟ್ಯಾಂಕ್ ಕೆಪಾಸಿಟಿ 10 ಲೀಟರ್ದಾಗಿರ್ತೈತಿ. 1 ಎಕರೆಗೆ ಇದು 20 ಲೀಟರ್ದಷ್ಟು ಒಂದು ಸಿಂಪರಣ ದ್ರಾವಣ ಬೇಕಾಗ್ತೈತಿ. ಇದು ಕೇವಲ 10 ನಿಮಿಷಗಳಲ್ಲಿ 1 ಎಕರೆ ಮುಗಿಸ್ತಕ್ಕಂಥ ಸಿಂಪರಣೆ ಮಾಡಿ ಮುಗಿಸ್ತಕ್ಕಂಥ ಒಂದು ಸಾಮರ್ಥ್ಯ ಹೊಂದಿದೆ. ಇಂಥ ಒಂದು ಡ್ರೋನ್ ಸಿಂಪರಣೆ ಬೇಕಾಗಿತ್ತಪ್ಪ ಅಂತಂದರೆ ನೀವು ಶ್ರೀಧರ್ ಅವರನ್ನು ಸಂಪರ್ಕಿಸಬಹುದು. ಇನ್ನು ಇಂಥ ಹೆಚ್ಚಿನ ವಿಡಿಯೋಗಳನ್ನು ನೋಡಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿ.